ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಗ್ರಾಮದವನು. ಈಗ ಹುಬ್ಬಳ್ಳಿ ಬಸವ ಕೇಂದ್ರದ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸಾಹಿತಿಯಾಗಿ ಈಗಾಗಲೇ ನಾಲ್ಕಾರು ಕೃತಿಗಳ ರಚನೆ ಮಾಡಿದ್ದೇನೆ. ಆಧುನಿಕ ವಚನದಲ್ಲಿ ಬಿಕ್ಕಿ ವಿಶೇಷವಾದ ಆಸಕ್ತಿ. ಈಗ ವಚನ ಶ್ರೀಗಂಧ ಎನ್ನುವ ಕೃತಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಈ ಕೃತಿಯಲ್ಲಿಯ ವಚನಗಳನ್ನು ವಿವೇಚನೆ ಮಾಡುವ ಸಲುವಾಗಿ ಇಲ್ಲಿಗೆ ಆಗಮಿಸಿದ್ದೇನೆ. ಒಂದು ವಚನವನ್ನು ನಾನು ವಾಚನ ಮಾಡುತ್ತೇನೆ. ಅದೇ ವಚನವನ್ನು ಮಿತ್ರರಾಗಿರುವಂತಹ ಪ್ರೊಫೆಸರ್ ಬಸವರಾಜ ಕೆಂದೋಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾರೆ. ತಪ್ಪು ಮಾಡದವರು ಆರುಂಟಯ್ಯ, ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ. ತಪ್ಪನು ಅರಿತು ಪರಿತಪಿಸಿ ಒಪ್ಪಿ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೇ ಸಾಕಯ್ಯ, ಸಾಕೇ ಸಾಕಯ್ಯ. ತಪ್ಪಿನ ಪಾಪಕ್ಷಯಕ್ಕೆ, ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ, ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ ದುಷ್ಟ ಕುನ್ನಿಗಳ ನಂಬಿದರೆ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ, ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ. ತಪ್ಪು ಮಾಡದವರು ಆರುಂಟಯ್ಯ, ತಪ್ಪು ಮಾಡದವರು ಆರುಂಟಯ್ಯ. ಮಾಡದವರಾರುಂಟಯ್ಯ ಈ ಜಗದಲ್ಲಿ, ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ, ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ, ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ. ತಪ್ಪನರಿತು ಪರಿತಪಿಸಿ ಒಪ್ಪಿ, ತಪ್ಪನರಿತು ಪರಿತಪಿಸಿ ಒಪ್ಪಿ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೇ ಸಾಕಯ್ಯ, ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೇ ಸಾಕಯ್ಯ. ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ, ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ. ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ, ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ, ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ, ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ. ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ತಪ್ಪಿನ ಪಾಪಕ್ಷಯಕ್ಕೆ ಕಲ್ಲು ದೇವರಿಗೆ, ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ ದುಷ್ಟ ಕುನ್ನಿಗಳ ನಂಬಿದರೆ, ಬೊಗಳುವ ದುಷ್ಟ ಕುನ್ನಿಗಳ ನಂಬಿದರೆ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ, ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ. ಅಪ್ರತಿಮ ಚೇತನ, 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 ಅಪ್ರತಿಮ ಚೇತನ. ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ, ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ. ತಪ್ಪನರಿತು ಪರಿತಪಿಸಿ ಒಪ್ಪಿ, ತಪ್ಪನರಿತು ಆ ಆ
ತಪ್ಪನರಿತು ಪರಿತಪಿಸಿ ಒಪ್ಪಿ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೆ ಸಾಕಯ್ಯ ಮತ್ತೆ ತಪ್ಪೆಸಗದಂತಿದ್ದರೆ ಸಾಕೆ ಸಾಕಯ್ಯ ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ ತಪ್ಪಿನ ಪಾಪ ಕ್ಷಯಕ್ಕೆ ಕಲ್ಲು ದೇವರಿಗೆ ತಪ್ಪಿನ ಪಾಪ ಕ್ಷಯಕ್ಕೆ ಕಲ್ಲು ದೇವರಿಗೆ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ತಪ್ಪಿನ ಪಾಪ ಕ್ಷಯಕ್ಕೆ ಕಲ್ಲು ದೇವರಿಗೆ ಕಪ್ಪ ಕಾಣಿಕೆಗಳ ಅರ್ಪಿಸಿರೆಂದು ಬೊಗಳುವ ದುಷ್ಟ ಪುಣ್ಯಗಳ ನಂಬಿದರೆ ಬೊಗಳುವ ದುಷ್ಟ ಪುಣ್ಯಗಳ ನಂಬಿದರೆ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ 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 ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ ತಪ್ಪು ಮಾಡದವರಾರುಂಟಯ್ಯ ತಪ್ಪು ಮಾಡದವರಾರುಂಟಯ್ಯ ತಪ್ಪು ಮಾಡದವರಾರುಂಟಯ್ಯ ಈ ಜಗದಲ್ಲಿ ತಪ್ಪು ಮಾಡದವರು ಆರುಂಟಯ್ಯ ಈ ಜಗದಲ್ಲಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಒಂದಿಲ್ಲೊಂದು ದಿನ, ಒಂದಿಲ್ಲೊಂದು ಕ್ಷಣ, ಒಂದಿಲ್ಲೊಂದು ಸಂದರ್ಭದಲ್ಲಿ ತಪ್ಪು ಮಾಡುವುದು ಮನುಷ್ಯನ ಸಹಜ ಸ್ವಭಾವ. ಈ ಜಗತ್ತಿನಲ್ಲಿ ಯಾರೂ ಒಮ್ಮೆಲೆ ದೈವ ಪುರುಷರಾಗಿ ಹುಟ್ಟಿಲ್ಲ, ಮನುಷ್ಯರಾಗಿಯೇ ಹುಟ್ಟುತ್ತಾರೆ. ಜಗತ್ತಿನ ದಾರ್ಶನಿಕರಾಗಿರುವಂತಹ ಬುದ್ಧ, ಬಸವಣ್ಣ, ರಾಮಕೃಷ್ಣ ಪರಮಹಂಸ, ವಿವೇಕಾನಂದ ಯಾರೇ ಇರಲಿ, ಎಲ್ಲರೂ ಮನುಷ್ಯರಾಗಿ ಹುಟ್ಟುತ್ತಾರೆ. ತಮ್ಮ ತಮ್ಮ ಅನುಭವದ ಮೂಲಕವಾಗಿ, ತಮ್ಮ ತಮ್ಮ ಜ್ಞಾನದ ಮೂಲಕವಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮಹಾನ್ ಚೇತನಗಳಾಗಿ ಕಂಗೊಳಿಸುತ್ತಾರೆ. ನಮ್ಮ ನಿಮ್ಮಂಥವರು ಸಹಜವಾಗಿ ಪ್ರತಿ ಕ್ಷಣ, ಪ್ರತಿ ನಿತ್ಯ ತಪ್ಪು ಒಪ್ಪುಗಳ ಸಂಘರ್ಷದಲ್ಲಿ ಯಾವುದು ಒಪ್ಪು ಯಾವುದು ತಪ್ಪು ಎನ್ನುವಂತಹದ್ದು ಅರ್ಥವಾಗದೆಯೇ ಬಳಲುವ ಪ್ರಸಂಗ ಬದುಕಿನಲ್ಲಿ ನೂರಾರು ಘಟನೆಗಳು ಬರ್ತಿದ್ದಾವೆ. ಇಂಥ ಸಂದರ್ಭದಲ್ಲಿ ಬದುಕಿನ ಜಂಜಾಟದಲ್ಲಿ ಮನುಷ್ಯ ತನ್ನ ದೈಹಿಕ ಮಾನಸಿಕ ಸುಖಕ್ಕಾಗಿ ವಾಮ ಮಾರ್ಗದ ಮೂಲಕವಾಗಿ ಸಂತೋಷ ಪಡಲಿಕ್ಕೆ ಬಯಸುವಂಥದ್ದು ಇದು ಮನುಷ್ಯ ಸಹಜ ಸ್ವಭಾವ. ಇದು ಪ್ರಾಣಿಗಳ ಸ್ವಭಾವವೂ ಹೌದು. ಮನುಷ್ಯನು ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್ ಎನ್ನುವಂತೆ ಮನುಷ್ಯನು ಸಮಾಜ ಜೀವಿ, ಇದು ಒಂದು ಪ್ರಾಣಿ. ಪ್ರಾಣಿತನದಿಂದ ಮಾನವೀಯತೆ ಕಡೆಗೆ ಹೋಗಬೇಕು ಸಲುವಾಗಿ ದಾರ್ಶನಿಕರ ವಚನಗಳನ್ನು, ಕಥೆಗಳನ್ನು, ಕವನಗಳನ್ನು, ಅವರ ತತ್ವಗಳನ್ನು ಪಾಲನೆ ಮಾಡುವುದರ ಮೂಲಕವಾಗಿ, ಆಲಿಸುವುದರ ಮೂಲಕವಾಗಿ ನಾವು ತಪ್ಪು ಮಾಡದಂತಿರಲಿಕ್ಕೆ ಸಾಧ್ಯವಿದೆ. ನಾನು ಬಾಲ್ಯದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿರಬಹುದು, ಮಾಡಿ ಸಹಜ ಇದೆ ಅದು, ನೀವು ಮಾಡಿರ್ತೀರಿ. ಆದರೆ ಆ ತಪ್ಪು ಪುನಃ ಆಗದಂತೆ ಒಪ್ಪಿ, ನಾನು ಮಾಡಿದ್ದು ತಪ್ಪು ಎನ್ನುವಂತಹದ್ದನ್ನು ಒಪ್ಪಿಕೊಂಡು ಮುಂದೆ ಇಂಥ ತಪ್ಪಾಗದಂತೆ ಎಚ್ಚರ ವಹಿಸುವಂತಹದ್ದು ಮನುಷ್ಯ ಲಕ್ಷಣ.
ಈ ಮನುಷ್ಯರಲ್ಲಿ ನಾನು ಮೂರು ಭಾಗ ಮಾಡ್ತಾ ಇದ್ದೀನಿ ತಪ್ಪು ಮಾಡುತ್ತಲೇ ಹೋಗುವಂತಹದ್ದು ತಪ್ಪು ಎನ್ನುವಂತಹದ್ದು ಗೊತ್ತಿದ್ದರೂ ಸಹಿತ ಪುನಃ ಪುನಃ ತಪ್ಪು ಮಾಡುವಂತಹದ್ದು ಅದು ಧನುಜರ ಲಕ್ಷಣ ರಾಕ್ಷಸರ ಲಕ್ಷಣ ಮಾಡಿದ ತಪ್ಪನ್ನ ನಾನು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಂಡು ಇನ್ನು ಮುಂದೆ ಇಂಥ ತಪ್ಪನ್ನ ನಾನು ಮಾಡಕೂಡದು ಇದು ನನಗೂ ಕೆಟ್ಟ ಸಮಾಜಕ್ಕೂ ಕೆಟ್ಟ ನಾನು ಚೆನ್ನಾಗಿ ಬದುಕಲು ಸಾಧ್ಯವಿಲ್ಲ ಸಮಾಜಕ್ಕೂ ಒಂದು ದುಷ್ಟ ಪರಂಪರೆ ಹಚ್ಚಿಂದ ಆಗ್ತಾ ಇದೆ ಅದಕ್ಕಾಗಿ ನಾನು ತಪ್ಪು ಮಾಡಿದ್ದನ್ನ ಅರಿತುಕೊಂಡ ಮೇಲೆ ಅದನ್ನ ಪುನಃ ಎಸಗದಂತೆ ನೋಡಿಕೊಳ್ಳುವಂತದ್ದು ಮಾನವೀಯ ಲಕ್ಷಣ ಅವರು ಮನುಜರು ಪುನಃ ಪುನಃ ತಪ್ಪು ಮಾಡುವಂತದ್ದು ಧನುಜರು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಮುಂದಾಗದಂತೆ ನೋಡಿಕೊಳ್ಳುವಂತ ವ್ಯಕ್ತಿ ಅವರು ಮನುಷ್ಯರು ತಪ್ಪು ಆಗದೇ ಇರುವಂತೆ ಮೊದಲೇ ನೋಡಿಕೊಳ್ಳುವಂತ ವ್ಯಕ್ತಿಗಳು ಅವರು ದೈವಿ ಪುರುಷರು ಅವರು ಶರಣರು ಬಸವಣ್ಣನವರು ನಾವು ದೇವರೆಂದು ನಂಬಿಗಿರುವಂತ ವ್ಯಕ್ತಿ ಏನಿದೆಯಲ್ಲ ದಾರ್ಶನಿಕ ಪುರುಷ ವಿಶ್ವಗುರು ಪುರುಷ ಬಸವಣ್ಣನವರು ಇಷ್ಟಲಿಂಗ ಪೂಜೆ ಮಾಡುವ ಸಂದರ್ಭದಲ್ಲಿ ಅಲ್ಲವ ಪ್ರಭು ಬಂದು ಮನೆಯ ಬಾಗಿಲಲ್ಲಿ ನಿಂತಾಗ ತಾನೇ ಎದ್ದು ಬಂದು ಕರೆಯುವುದನ್ನು ಬಿಟ್ಟುಕೊಟ್ಟು ಸೇವಕರ ಮೂಲಕವಾಗಿ ಕರೆ ಕಳಿಸುವಂತ ಪ್ರಸಂಗವನ್ನು ತಾವೆಲ್ಲ ಆ ಚರಿತ್ರೆಯಲ್ಲಿ ವಚನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ ಅಂದರೆ ಒಬ್ಬ ಜ್ಞಾನಿ ಮನೆಯ ಬಾಗಿಲೇ ಬಂದಾಗ ಆ ಬಂದ ಅತಿಥಿಯನ್ನು ಸ್ವಾಗತ ಮಾಡುವುದನ್ನು ಬಿಟ್ಟುಕೊಟ್ಟು ಇಷ್ಟಲಿಂಗ ಪೂಜೆ ಮಾಡುತ್ತೇನೆ ಎನ್ನುವ ನಾನು ಭಕ್ತನಾಗಿದ್ದೇನೆ ಎನ್ನುವಂತ ಅಹಮ್ಮಿನಲ್ಲಿ ಬಸವಣ್ಣ ಒಳಗೆ ಇರ್ತಾನೆ ಆವಾಗ ಅಲ್ಲಮನಿಗೆ ಗೊತ್ತಾಗ್ತಾ ಇದೆ ಬಸವಣ್ಣನಿಗೆ ನಾನು ಭಕ್ತ ಎನ್ನುವಂತ ಅಹಂಕಾರ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆವಾಗ ಹಡಪದಪ್ಪನ ಮೂಲಕವಾಗಿ ತಿಳಿಸ್ಕಳಿಸಿದಾಗ ತಕ್ಷಣವೇ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅಲ್ಲಮನನ್ನು ಹತ್ತಿರ ಬಂದು ಕ್ಷಮೆ ಕೇಳಿಕೊಂಡು ಆ ಗುರುವನ್ನು ಒಳಗೆ ಕರ್ಕೊಂಡು ಹೋಗ್ತಾರೆ ಇನ್ನು ಮುಂದೆ ಇಂಥ ತಪ್ಪು ಆಗದಂತೆ ನೋಡ್ಕೊಳ್ತಾರ ಬಸವಣ್ಣವರು ಇದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ತಪ್ಪು ಮಾಡುವ ಸಹಜವೇ ಅದೇ ರೀತಿಯಾಗಿ ಬದುಕಿನಲ್ಲಿಯೂ ಸಹಿತ ನಾವು ಸಹ ಅನೇಕ ತಪ್ಪುಗಳನ್ನು ಮಾಡುತ್ತೇವೆ ನನ್ನ ತಮಾಷೆಗಾಗಿ ನಾನು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ ನಿಮಗೆ ಈಗ ವಯಸ್ಸಾದ ಮೇಲೆ ನಮ್ಮಂಥವ್ರಿಗೆ ವಯಸ್ಸಾದ ಮೇಲೆ ಕಿವಿ ಸ್ವಲ್ಪ ಮಂದಾಗ್ತಾವು ಕಣ್ಣು ಮಂದಾಗ್ತಾವು ನಾಲಿಗೆ ಚುರುಕಾಕತಿ ನಾಲಿಗೆ ಚುರುಕಾದ ಕೂಡಲೇ ಸಂಜೆ ಮುಂದೆ ನಾವು ವಾಕಿಂಗ್ ಹೊಂಟೆಪ್ಪ ಅಂತಂದರೆ ರಸ್ತೆ ಬದಿಯಲ್ಲಿ ಮಿಡಿಚಿ ಕರೆಯನ್ನು ಕಂಡು ಕೂಡಲನ ಬಜ್ಜಿ ಮಾಡೋನ್ ಕಂಡು ಕೂಡಲನ ತಿನ್ನಂಗೆ ಆಕತಿ ನಮಗೆ ವೈದ್ಯರು ಹೇಳಿರ್ತಾರೆ ನಿಮಗೆ ಆರಾಮಿಲ್ಲ ಕರದ ಎಣ್ಣೆ ಪದಾರ್ಥ ತಿನ್ನಬಾರ್ದು ಅಂಥೇಳಿ ಆದರೆ ನಾಲಿಗೆ ರುಚಿಕೆಗೆ ನಾಲಿಗೆ ರುಚಿಗೆ ಮರುಳಾದಂಥ ನಾವು ಅವನು ತಿಂತೀವಿ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ದೀವಿ ಕುಡಿಯೋದು ಬೇಡಪ್ಪ ಅಂತ ನಮ್ಗೆ ಗೊತ್ತೈತಿ ಕುಡಿತಾರ ಸಿಗರೇಟ್ ಸೇದ್ಬಾರ ಅಂತ ಗೊತ್ತೈತಿ ಸೇರ್ತಾರ ಸಿಗರೇಟ್ನಿಂದ ಕ್ಯಾನ್ಸರ್ ಬರುತ್ತೆ ಗೊತ್ತೈತಿ ಸೇರ್ತಾರ ಇದು ಬದುಕಿನ ಸಾಮಾನ್ಯ ಚಿಕ್ಕ ಚಿಕ್ಕ ಘಟನೆಗಳೆಲ್ಲ ಇವು ಚಿಕ್ಕ ಘಟನೆಗಳಾದರೂ ಸಹಿತ ಇವು ತಪ್ಪು ಆ ತಪ್ಪು ಎನ್ನುವಂಥದ್ದು ಗೊತ್ತಾದರೂ ಸಹಿತ ಪುನಃ ತಪ್ಪು ಮಾಡುವಂಥದ್ದು ಅದು ಧನುಜರ ಲಕ್ಷಣ ಅಷ್ಟೇ ಅಲ್ಲ ಅದು ದುಷ್ಟರ ಲಕ್ಷಣವಾಗ್ತಾ ಇದೆ ಇದನ್ನು ನಾವು ಬಿಡಬೇಕಪ್ಪ ಅಂತಂದರೆ ಸಾಧ್ಯ ಇದೆ ನಮಗೆ ಮನುಷ್ಯ ಶಕ್ತಿಗೆ ಮನುಷ್ಯನ ಬುದ್ಧಿಮತ್ತೆಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಏನೂ ಇಲ್ಲ ಎನ್ನುವಂಥದ್ದನ್ನು ಅಬ್ದುಲ್ ಕಲಾಂ ಆಜಾದ್ ತೋರಿಸಿಕೊಟ್ಟಿದ್ದಾರೆ ನಮ್ಮ ಹಿಂದಿನ ರಾಷ್ಟ್ರಪತಿಗಳಂಥವರು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅಗಾಧವಾದಂಥ ಒಂದು ಶಕ್ತಿ ಇದೆ ನಾನು ಮನಸ್ಸಿನ ದೃಢ ನಿರ್ಧಾರ ಮಾಡಿದ ಪರ ಪುನಃ ಇಂಥ ತಪ್ಪಾಗದೆ ನೋಡಿಕೊಳ್ಳಿಕ್ಕೆ ಸಾಧ್ಯವಿದೆ ಆವಾಗ ನಾವು ಯೇಸು ಕ್ರಿಸ್ತನ ಉದಾಹರಣೆ ಕೊಟ್ಟರು ಸಾಕಷ್ಟೇ ಅವೆಲ್ಲ ತಾವೆಲ್ಲ ಕೇಳಿದಂಥ ಕಥೆ ಇದು ಒಬ್ಬ ವೇಶ್ಯೆ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅವಳನ್ನ ಎಲ್ಲ ಊರು ಜನ ಎಲ್ಲ ಕಲ್ಲಿಂದ ಹೊಡಿತಾ ಇದ್ದರು ಅವರು ಯಾಕೆ ಹೊಡಿತಾರಪ್ಪ ಅಂತ ಯೇಸು ಬಂದು ಕೇಳಿದ ಇಲ್ಲ ಅವಳು ವೇಶ್ಯಾತನ ಮಾಡ್ತಾ ಇದ್ದಾರೆ ಊರು ಜನರನ್ನು ಹಾಳು ಮಾಡ್ತಾ ಇದ್ದಾಳೆ ಅಂಥೇಳಿ ಅದಕ್ಕೆ ನಾವೆಲ್ಲರೂ ಅವಳನ್ನ ಕಲ್ಲಿಲ್ಲೇ ಹೊಡಿತಾ ಇದ್ದೀವಿ ಕಲ್ಲಿಲ್ಲೇ ಹೊಡೆದು ಕೊಲ್ತಾ ಇದ್ದೀವಿ ಅಂತಕಂಡು ಹೇಳಿದರು ಅವರು ಯೇಸು ಒಂದೇ ಪ್ರಶ್ನೆ ಕೇಳಿದವ ಈಗಾಗಲೇ ಅವಳಿಗೆ ವಯಸ್ಸಾಗಿದೆ ವೇಷತನವನ್ನು ಬಿಟ್ಟಿದ್ದಾಳೆ ಯಾರು ನಿಮ್ಮ ಜೀವನದಲ್ಲಿ ಏನೂ ತಪ್ಪು ಮಾಡಿಲ್ಲವೋ ಅಂಥವರು ಕಲ್ಲಿನಿಂದ ಹೊಡೆಯಿರಿ ಅಂತ ಹೇಳ್ಕೊಂಡು ಹೇಳಿದ ಎಲ್ಲರ ಕೈಯಲ್ಲಿಯ ಕಲ್ಲು ಕೆಳಗೆ ಬಿದ್ದವು ಅಂದರೆ ತಪ್ಪು ಮಾಡಿದವರಿಗೆ ಕ್ಷಮೆ ಈ ಜಗತ್ತಿನಲ್ಲಿ ಉಂಟು ಹಾಗೆ ಆ ವೇಷ್ಯ ಸಹಿತ ಅದೇ ರೀತಿಯಾಗಿ ನಮ್ಮ ಬಸವಾದಿ ಶರಣರಲ್ಲಿ ಇರುವಂಥ ಸನ್ನಿವೇಶ ಉದಾಹರಣೆ ಕೊಡ್ತಾನೆ ಈಗ ಆಯ್ದಕ್ಕಿ ಲಕ್ಕಮ್ಮನ ಗಂಡ
ಅಕ್ಕಿಯ ಸೇವೆ ಮಾಡುವಂತಹದ್ದು ಒಂದು ದಿವಸ ಅಕ್ಕಿ ಬಾಳ ಸಿಕ್ಕು ಅಂತ ಕಂಡು ಬಹಳಷ್ಟು ಮುಟ್ಟಿ ತಂದು ಮನೆಗೆ ಇಟ್ಟುಬಿಟ್ಟ ಲಕ್ಕಮ್ಮ ಗೊತ್ತಾದಿದು ಆಸೆ ಎಂಬುದು ಅರ್ಥಂಗಲ್ಲದೆ ನಮ್ಮಂಥವರಿಗೆ ಸಲ್ಲದು ಶರಣರಿಗೆ ಸಲ್ಲದು ತಕ್ಷಣವೇ ತಪ್ಪು ಗೊತ್ತಾದ ತಕ್ಷಣ ಏನು ಮಾಡ್ಬಿಟ್ಟ ಅಕ್ಕಿಯನ್ನು ಒಯ್ದು ಮತ್ತೆ ಪುನಃ ಎಲ್ಲಿದ್ದು ಅಲ್ಲಿ ಕೊಟ್ಟು ದಿನನಿತ್ಯ ಏನು ಬೇಕಾಯಿತು ಅಷ್ಟನ್ನೇ ತರ್ತಾ ಇದ್ದ ನಮ್ಮ ಒಬ್ಬ ಆಯ್ದಕ್ಕಿ ಲಕ್ಕಮ್ಮ ಒಬ್ಬ ಹೆಣ್ಣು ಮಗಳು ಗಂಡನಿಗೆ ಬುದ್ಧಿವಾದ ಹೇಳಿ ಆ ತಪ್ಪನ್ನು ತಿದ್ದುಕೊಳ್ಳಿಕ್ಕೆ ಹಚ್ಚಿದಾಳ ಅವತ್ತು ತಪ್ಪನ್ನು ತಿದ್ದುಕೊಳ್ತಾನ ಸಂಕವನ ಉದಾಹರಣೆ ಬರ್ತದೆ ಬಸವಾದಿ ಶರಣರಲ್ಲಿ ಸೂಳೆಯಾದಂಥ ಹೆಣ್ಣು ಮಗಳು ಬಸವಾದಿ ಶರಣರ ವಚನಗಳನ್ನು ಬಸವಾದಿ ಶರಣರ ದಾರಿದೀಪವನ್ನು ಕಂಡಂಥ ವ್ಯಕ್ತಿ ಆ ಸೂಳೆತನವನ್ನು ಬಿಟ್ಟುಕೊಟ್ಟು ವಚನಕಾರ್ತಿ ಆಗ್ತಾಯಿದ್ದಾಳ ಮಾಡಿದ ತಪ್ಪನ್ನು ತಿದ್ದುಕೊಳ್ತಾಳೆ ಆಕೆ ಅದೇ ರೀತಿಯಾಗಿ ಉರಿಲಿಂಗಪ್ಪೆದ್ದಿ ಅನ್ನುವಂಥ ಒಬ್ಬ ದುಷ್ಟ ಕಳ್ಳ ಅವನ ಉದ್ಯೋಗವೇ ಕಳ್ಳತನ ಮಾಡುವಂಥದ್ದು ಕಳ್ಳತನ ಮಾಡಿ 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 ತನ್ನ ಜೀವನವನ್ನು ನಡೆಸ್ತಾ ಇದ್ದವ ಇಂಥ ಕಳ್ಳತನ ಮಾಡುವಂಥ ಒಬ್ಬ ವ್ಯಕ್ತಿಗೆ ಒಂದು ದಿನ ಅಕಸ್ಮಾತ್ತಾಗಿ ಇಷ್ಟಲಿಂಗ ಪೂಜೆ ಮಾಡುವಂಥ ಗುರುಗಳ ದರ್ಶನ ಆಗ್ತಾ ಇದೆ ಅದು ಕಿಟಕಿಯ ಮೂಲಕವಾಗಿ ಅಥವಾ ಮಾಳಿಗೆ ಮೇಲೆ ಹಂಚಿನ ಮೂಲಕವಾಗಿ ಕಂಡಾಗ ನಾನು ಯಾಕೆ ಈ ರೀತಿ ಪೂಜೆ ಮಾಡಬಾರದು ಮನಸ್ಸು ಪರಿವರ್ತನೆ ಆಗ್ತಾ ಇದೆ ಈಗ ನಾನು ಕಳ್ಳತನ ಮಾಡೋದು ಗೊತ್ತಿದೆ ಗೊತ್ತಿದೆ ಅವನಿಗೆ ಅಂದರೆ ಈ ಕಳ್ಳತನ ಮಾಡೋದನ್ನು ಬಿಟ್ಟಪ್ಪ ನಾನು ಈ ರೀತಿ ಆಗ್ಬೋದಲ್ಲ ತಕ್ಷಣವೇ ಅಂದಿನಿಂದಲೇ ಕಳ್ಳತನ ಮಾಡೋದು ಬಿಡ್ತಾನವ ಇಷ್ಟಲಿಂಗ ಪೂಜೆ ಮಾಡೋದನ್ನು ಕಲ್ಕೊಳ್ತಾನ ಗುರು ಸೇವೆ ಮಾಡ್ತಾ ಇದ್ದಾನ ಅವನು ಒಬ್ಬ ಶ್ರೇಷ್ಠ ವಚನಕಾರನ ನಿರ್ಮಾಣವಾಗ್ತಾನ ಅವನೇ ರಚನೆ ಮಾಡಿದಂಥ ವಚನಗಳನ್ನು ಕೇಳ್ತಾ ಹೋಗ್ಬಿಟ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಆ ದೇವರಿಗೆ ಚಾಲೆಂಜ್ ಮಾಡುವಂಥ ಶಕ್ತಿಯನ್ನು ಪಡ್ಕೊಳ್ತಾನ ಅಂದರೆ ಯಾವ ರೀತಿ ಚಾಲೆಂಜ್ ಮಾಡ್ತಾನೆ ಅಂದರೆ ಬೇನೆ ಬಂದರೆ ಬರಲು ಸಾವು ಬಂದರೆ ಸಾಯಿ ನಿನ್ನ ಹಂಗೇಕೋ ಎಂದು ಕೇಳುವಂಥ ಪ್ರಸಂಗ ಅಂದರೆ ತಪ್ಪು ಮಾಡಿದ ಮನುಷ್ಯ ತಿದ್ದುಕೊಂಡು ಬಿಟ್ರೆ ನಿಜವಾಗಿಯೂ ಅವನ ಶರಣನಾಗಿಯೇ ಆಗುತ್ತಾನೆ ಅದಕ್ಕೆ ನಮ್ಮ ಸಮಾಜದಲ್ಲಿ ಪುರೋಹಿತ ಶಾಹಿಗಳು ಜ್ಯೋತಿಷಿಗಳು ನೀನು ಇಂಥ ತಪ್ಪು ಮಾಡಿಯಪ್ಪ ನೀನು ಬೆಕ್ಕು ಹೊಡೆದೀಯಾ ಆಕಳ ಸಹಜವಾಗಿ ಕಡು ತಿಂದೀಯಾ ಅಥವಾ ಮತ್ತೊಂದು ಮಾಡೀಯಾ ಪರಸ್ತ್ರೀ ವ್ಯಾಮ ಮಾಡೀಯಾ ಅದಕ್ಕೆ ನೀವು ಸರ್ಪ ಹೊಡೆದೀಯಾ ಹಾವು ಹೊಡೆದೀಯಾ ಅಂದರೆ ಈ ರೀತಿ ನೀವು ಮಾಡಿದ ಮೇಲೆ ಕಲ್ಲು ದೇವರ ಗುಡಿಗೆ ಹೋಗಿ ನೀವು ಕಪ್ಪ ಕಾಣಿಗೆಯನ್ನು ಕೊಟ್ಟುಬಿಟ್ರೆ ನಿಮ್ಮ ಪಾಪ ಕ್ಷಯ ಆಗುತ್ತೆ ಅಂತ ಕಂಡು ಹೇಳಿ ಪುರೋಹಿತರು ತಪ್ಪು ಮಾರ್ಗದರ್ಶನ ಮಾಡ್ತಾ ಇದ್ದಾರ ತಪ್ಪು ಮಾರ್ಗದರ್ಶನ ಮಾಡಿಕೊಂಡು ಅದರ ಮೂಲಕವಾಗಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರವೃತ್ತಿ ಪುರೋಹಿತ ಶಾಹಿಗಳಲ್ಲಿ ಕೋಮುವಾದಿಗಳಲ್ಲಿ ಜೀವಂತವಾಗಿಯೇ ಇದೆ ಇದು ನಾನು ಮಾಡಿದ ತಪ್ಪಿಗೆ ನಾನು ಒಪ್ಪಿ ತಪ್ಪನ್ನು ಒಪ್ಪಿಕೊಂಡು ಕ್ಷಮಿಸುವಂತಹ ಮನೋಭಾವನೆಯನ್ನು ಪಡ್ಕೊಂಡ್ರೆ ಸಾಕು ಸಾಕು ಆ ಕಲ್ಲು ದೇವರ ಹತ್ತಿರ ಹೋಗಿ ನಾನು ಬೇಡಿಕೊಂಡರೆ ಸಾಧ್ಯವೇ ಇಲ್ಲ ಪುರೋಹಿತ ಹೇಳುವ ಪ್ರಕಾರವಾಗಿ ಕಲ್ಲು ದೇವರಿಗೆ ಜಡದೇವರುಗಳಿಗೆ ನೀವೊಂದು ಪಂಚಲೋಹದ ಮೂರ್ತಿ ಮಾಡಿಕೊಟ್ಬಿಡಪ್ಪ ನೀನು ಅದಕ್ಕೆ ನೀವೊಂದು 50,000 ರೂಪಾಯಿ ಕಟ್ಬಿಡು ನೀವು ಗುಡಿಯಲ್ಲಿ ದೇವರು ನೋಡಿರ್ಬೋತಾವೆಲ್ಲ ಗುಡಿಯಲ್ಲಿ 51 ರೂಪಾಯಿ ಕರ್ಪೂರದ ಪೂಜೆ 101 ಇಂಥ ಪೂಜೆ 5001 ರುದ್ರಾಭಿಷೇಕ ಇಂಥ ಪೂಜೆ ಮಾಡಿದ ಇಂಥ ಫಲ ಒಂದು ಮನೆ ಮ್ಯಾಥಮೆಟಿಕ್ಸ್ ರಿಸಲ್ಟು ಕೊಟ್ಟಂಗೆ ಹೆಂಗಪ್ಪ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ಹೋಟೆಲ್ಗೆ ಹೋದಾಗ ಇಡ್ಲಿ ಒಂದು ಪ್ಲೇಟ್ 30 ರೂಪಾಯಿ ವಡಿಗೆ 20 ರೂಪಾಯಿ ಚಹಾಕ್ಕೆ 10 ರೂಪಾಯಿ ಹಾಗಿಲ್ಲಿ ಗುಡಿ ಗುಂಡಾರಗಳಲ್ಲಿ ಪುರೋಹಿತರು ವ್ಯವಹಾರ ಮಾಡ್ತಾ ಇದ್ದಾರೆ ನಾವೇನಾದರೂ ಆ ಕಲ್ಲು ದೇವರಿಗೆ ಕಾಣಿಕೆಯನ್ನು ಕೊಟ್ಟರೆ ಅದು ಆ ಪುರೋಹಿತರಿಗೆ ಹೋಗುತ್ತದೆ ಹೊರತು ಪಾಪಕ್ಷಯಕ್ಕೆ ಸಾಧ್ಯವೇ ಇಲ್ಲ ಇಂಥ ಮನೋಭಾವನೆಯನ್ನು ನಾವು ತಾಳಿಕೊಂಡಾಗ ಮಾತ್ರ ನಾವು ಮನುಷ್ಯರಾಗಿ ಶರಣತರ ದಾರಿಯಲ್ಲಿ ನಡ್ಕೊಳ್ಳಿಕ್ಕೆ ಅವಕಾಶ ಬರುತ್ತೆ ಒಂದು ವೇಳೆ ನಾವು ಅವ್ರ ಪ್ರಕಾರವಾಗಿ ನಡ್ಕೊಂಡಪ್ಪಾರ ಹಾವು ಹೊಡೆದು ಹದ್ದಿಗೆ ಹಾಕಿದಂತಯ್ಯ ಅಪ್ರತಿಮ ಚೇತನ ಅಂದರೆ ನಾನು ಮಾಡಿದ ತಪ್ಪನ್ನು ತೇಗೊಂಡು ಹೋಗಿ ಅದಕ್ಕೆ ಕಾಣಿಕೆ ಕೊಟ್ಟು ಪುರೋಹಿತರಿಗೆ ಕೊಟ್ಟಪ್ಪ ಅಂತಂದರೆ ಅವರಿಗೆ ಆಹಾರ ಒದಗಿಸಿದಂಗೆ ಆಗ್ತಾ ಇದೆ ನೀವು ಅನೇಕ ಜಡಗುಡಿಗಳಲ್ಲಿ ನೋಡ್ತಾ ಇದ್ದೀರಿ ಇವತ್ತು ಅನೇಕ ಜಡಗುಡಿಗಳಲ್ಲಿ ನೋಡ್ತಾ ಇದ್ದೀರಿ ಕಾಣಿಕೆಗಳನ್ನು ಕೊಡುವಂತಹದ್ದು ಅದೇ ಕಾಣಿಕೆ ಪುನಃ ಮತ್ತೆ ಮತ್ತೊಬ್ಬರ ಕಡೆಯಿಂದ ಬರುವಂತಹದ್ದು ಒಬ್ಬ ಪುರೋಹಿತ ಬಂದು ಪೂಜೆ ಮಾಡಿದಪ್ಪರ ಆ ಪೂಜೆಗೆ ಬೇಕಾದ ಸಾಮಗ್ರಿ ಎಲ್ಲವನ್ನು ಅವನೇ ತರ್ತಾನೆ ಪುನಃ ಮತ್ತೆ ಅವನ ಅಂಗಡಿಗೆ ಹೋಗಿ ಮಾರ್ತಾರೆ ಅವರು ಅದೇ ಅಂಗಡಿ ತೆಗೆದುಕೊಂಡು ಮತ್ತೊಂದು ಮತ್ತೊಬ್ಬರು ತರ್ತಾ ಇದ್ದಾರೆ ಅವರು ಅಷ್ಟೇ ಅಲ್ಲ ಗುಡಿ ಗುಂಡಾರದಲ್ಲಿ ಮಾಲೆ ಮಾರುವಂಥದ್ದು ಸಹಿತ ವ್ಯವಹಾರವಾಗ್ತಾ ಇದೆ ಅಂದರೆ ಮನುಷ್ಯನ ಮನಸ್ಸು ನಿರ್ಮಲವಾಗಿದ್ದಾಗ ಇವೆಲ್ಲವೂ ಬೇಕಾಗಿಲ್ಲ
ನಾವು ಮನುಷ್ಯರು ಮೊದಲು ಮೊದಲು ಪ್ರಾಣಿಜನ್ಯ ಸ್ವಭಾವ ನಮ್ಮಲ್ಲಿ ಇದೆ ಆ ಪ್ರಾಣಿಜನ್ಯ ಸ್ವಭಾವವನ್ನು ಕಳೆದುಕೊಳ್ಳುತ್ತಾ ಮಾನವೀಯತೆಯನ್ನು ಬೆಳೆಸಿಕೊಳ್ಳುತ್ತಾ ಶರಣತನವನ್ನು ಪಡೆದುಕೊಳ್ಳಲಿಕ್ಕೆ ಬಸವಾದಿ ಶರಣರ ವಚನಗಳು ಅತ್ಯಂತ ಸಮರ್ಪಕವಾಗಿ ಉಚಿತವಾಗಿ ಯೋಗ್ಯವಾಗಿ ದೊರೆಯುವೆ ಆ ವಚನಗಳನ್ನು ಅಧ್ಯಯನ ಮಾಡುವ ಮೂಲಕವಾಗಿ ವಚನಗಳನ್ನು ಆಲಿಸುವ ಮೂಲಕವಾಗಿ ವಚನಗಳನ್ನು ಪಾಲಿಸುವ ಮೂಲಕವಾಗಿ ಆ ಶರಣರ ಮಾರ್ಗದಲ್ಲಿ ನಡೆದರೆ ನಮ್ಮ ತಪ್ಪುಗಳು ಎಲ್ಲವೂ ತನ್ನಿಂದ ತಾನೇ ಮಾಯವಾಗ್ತಾ ಇದ್ದವು ಮುಂದೆ ತಪ್ಪಾಗದೆ ನೋಡಿಕೊಳ್ಳಲು ಸಾಧ್ಯವಾಗ್ತಾ ಇದೆ ಮಾನವೀಯ ಗುಣಗಳು ನಮ್ಮಲ್ಲಿ ಬೆಳಿತಾ ಇದ್ದವು ಮಾನವೀಯತೆಯ ಸಾಕ್ಷಾತ್ಕಾರವಾಗುತ್ತದೆ ಅಷ್ಟೇ ಅಲ್ಲ ಅರಿವು ಮೂಡುತ್ತದೆ ಅರಿವಿನ ಮೂಲಕವಾಗಿ ಶರಣತನವನ್ನು ಪಡೆದುಕೊಂಡು ಬಸವಾದಿ ಶರಣರ ಮಾರ್ಗದ ವಚನಗಳು ಅರ್ಥವಾಗುತ್ತವೆ ಆ ವಚನಗಳು ಪಚನವಾದಾಗ ನಮ್ಮ ಜೀವನವು ಸಾರ್ಥಕವಾಗುತ್ತದೆ ಇಂತ ಸಾರ್ಥಕ ಜೀವನ ಪಡೆದುಕೊಳ್ಳಲಿಕ್ಕೆ ಮನುಷ್ಯ ಪ್ರಯತ್ನ ಪಡಬೇಕು ದೈವದ ಕಡೆಗೆ ಸಾಗಬೇಕು ಇದೇ ಮಾನವೀಯತೆ ಸರ್ವರಿಗೂ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.